ಕಾನೂನು ಪಾಲಿಸಬೇಕಾದ ಆರಕ್ಷಕನೇ ನಿಯಮಗಳನ್ನು ಉಲ್ಲಂಘಿಸಿದಾಗ ಸಿಗೋ ಶಿಕ್ಷೆ ಏನು ಅಂತ ಗೊತ್ತಿದ್ದು ನೀವು ಈ ರೀತಿ ನಡ್ಕೊಂಡಿದ್ದು ಸರಿನಾ ಮಿಸ್ಟರ್ ಮುಧೋಳ್? ಕಾನೂನು ಚೌಕಟ್ಟಲ್ಲಿ ವ್ಯವಹರಿಸಬೇಕಾದಂತ ಜನ ಅದನ್ನ ಉಲ್ಲಂಘನೆ ಮಾಡಿದಾಗ ಅವ್ರನ್ನ ಅದ್ಭುತದಲ್ಲಿ ಇಡೋದಕ್ಕೆ ಕಾನೂನ ಜಾರಿ ತಂದಿ ತಪ್ಪ. ಕಾನೂನು ಇಂತಿಷ್ಟೇ ರೂಟಲ್ಲಿ ಹೈವೇನಲ್ಲಿ ಹೋಗೋದಕ್ಕೆ ಅದು ಪರ್ಮಿಟ್ ತಗೊಂಡಿರೋ ಬಸ್ ಅಲ್ಲ ಸರ್. ಆಲ್ ಇಂಡಿಯಾ ಪರ್ಮಿಟ್ ಬಸ್ಸು ಕಾರು ಟ್ರೈನ್ ಇದೆ, ಸೈಕಲ್ ಅಂತ ಬೇಡದೇ ಇರೋದಕ್ಕೆಲ್ಲ ಇದೆ. ಅದೇ ಕಾನೂನಿಗಿಲ್ವಾ? ಕ್ರೈಮ್ ಇದ್ದಿದ್ ಕಡೆಲ್ಲ ತನ್ನನ್ನು ತಾನೇ ಪ್ರತಿಷ್ಠಾಪಿಸಿಕೊಳ್ಳೋ ಸಿಪಾಯಿನೇ ಈ ಕಾನೂನು. ಅದನ್ನೇ ನಾನು ಮಾಡಿದ್ದು. ಇಷ್ಟು ವರ್ಷ ಒಬ್ಬ ಕೆಟ್ಟ ಮನುಷ್ಯನ ಗರ್ಭದಲ್ಲಿ ಹೂತಾಕಿ ಕೊಳತು ನಾರಕ್ ಬಿಟ್ಟ ಲಾನ ಡೆಲಿವರಿ ಮಾಡಿಸಿ ಜೀವ ಕೊಟ್ಟಿದ್ದೀನಿ. ಈ ಟೌನ್ಗೊಂದು ರೂಪ ಕೊಟ್ಟಿದ್ದೀನಿ. ಇಷ್ಟು ಮಾಡಿದ್ ಯಾವಾಗ? ಅರಕ್ಷಕನಾದ ನನ್ನ ಕಂಪ್ಲೇಂಟ್ ತಗೊಳ್ಳದೆ ತಳ್ಳಾಕ್ದಾಗ. ಇದು ಕಾನೂನಿನ ಉಲ್ಲಂಘನೆನಾ ಉದ್ಘಾಟನೆನಾ ನೀವೇ ಹೇಳಿ. ಒಬ್ಬ ಅರಕ್ಷಕನಿಂದ ಇದಕ್ಕಿಂತ ಜಾಸ್ತಿ ಇನ್ನೆಂತ ಸೇವೆ ಎಕ್ಸ್ಪೆಕ್ಟ್ ಮಾಡ್ತೀರಿ? ಡಿಸಿಪ್ಲಿನ್ ಗೋಂಡಾಗಿರಿ, ಕಾನೂನಲ್ಲ ಲಾ ರೂಲ್ಸ್ ರೆಗ್ಯುಲೇಷನ್ ಬಗ್ಗೆ ಮಾತಾಡ್ತಾರೋ ನೀವು? ನಿಮ್ಮ ಸಬಾರ್ಡಿನೇಟ್ಸ್ ನ ಹೇಗ್ ನಡ್ಸ್ಕೋತೀರಾ? ನಿಮ್ಮ ಮನೆ ಬಟ್ಟೆ ಒಗೆಯೋದಕ್ಕೆ, ನೀವು ಮಾಡೋ ಪಾರ್ಟಿಗೆ ಹೆಂಡ ತರೋದಕ್ಕೆ, ತಿಂಗಳಿಗೆ ನಿಮ್ಗೆ ಸಿಗೋ ಲಂಚ ಆಫ್ತಾನ ವಸೂಲಿ ಮಾಡೋದಕ್ಕೆ, ರಿಗ್ಗಿಂಗ್ ಮಾಡಿ ನಕಲಿ ಓಟ್ ಹಾಕೋದಕ್ಕೆ, ಈ ಹಲ್ಕಟ್ ಕೆಲಸ ಮಾಡೋದಕ್ಕೆ ನಮ್ಗೆ ಯಾಕೆ ಟ್ರೈನಿಂಗ್ ಕೊಟ್ರಿ? ಈಗ ಹೇಳಿ, ಕಾನೂನನ್ನ ಉಲ್ಲಂಘನೆ ಮಾಡ್ತಿರೋದು ನೀವಾ ಇಲ್ಲ ನಾನಾ? ದಿಸ್ ಇಸ್ ಟೂ ಮಚ್ ಮಿಸ್ಟರ್ ಮುಧೋಳ್, ಯು ಆರ್ ಗೋಯಿಂಗ್ ಬಿಯಾಂಡ್ ಲಿಮಿಟ್ಸ್. ದಟ್ಸ್ ಬಿಕಾಸ್ ಯು ಪೀಪಲ್ ಹ್ಯಾವ್ ಕ್ರಾಸ್ಡ್ ಯುವರ್ ಓನ್ ಲಿಮಿಟ್ಸ್. ಬದಲು ತಾಯಿಗೆ ಲಾಡಿ ಬಿಚ್ಚ ತಾಯಿಗಂಡ್ರಿದ್ರು, ಈಗ ಹಾಡಾಗ್ಲಲ್ಲೇ ಕಾನೂನ ಹಿಡಿದು ಬಸರು ಮಾಡ್ತಿದ್ದಾರೆ. ಮಾರ್ಕೆಟ್ ಅಲ್ಲಿ ಬಸರಾದ ಯಾವುದೋ ಭಿಕ್ಷುಕಿ ನೋಡಿದಾಗಿದೆ ನಿಮ್ ಕಾನೂನು. ಅದಕ್ಕೆ ಕಾರಣ ನೀವು. ಯಾವುದೋ ಕೆಟ್ಟ ಪಿಂಡನ ಉಳಿಸೋದಕ್ಕೆ ಹೆತ್ತು ತಾಯಿ ತಲೆ ಹಿಡಿತಿದ್ರಾ? ಅಂಡ್ ಐ ಡೋಂಟ್ ಲೈಕ್ ಇಟ್. ನಿನ್ನ ಇಷ್ಟ ಕಷ್ಟ ಕೇಳಕ್ ಬಂದಿಲ್ಲ, ನಿನ್ನ ವಿಚಾರಣೆ ನಡೆಸಿ ನಿನ್ ತಪ್ಪಿಗೆ ಶಿಕ್ಷೆ ಕೊಡಕ್ ಬಂದಿದ್ದೀವಿ. ಮತ್ತೆ ಅವ್ರು ಮಾಡಿರೋ ಹತ್ತು ತಪ್ಪು ಶಿಕ್ಷೆ ಕೊಡೋರು ಯಾರು? ಅದನ್ನ ಕೇಳೋ ಹಕ್ಕು ನಿನಗಿಲ್ಲ. ಯಾಕೆ ಅಂತ ನಮ್ಮನ್ನ ಪ್ರಶ್ನೆ ಮಾಡೋ ಅಧಿಕಾರನು ನಿನಗಿಲ್ಲ. ದಟ್ ಇಸ್ ನನ್ ಆಫ್ ಯೋರ್ ಬಿಸ್ನೆಸ್. ಯು ಆರ್ ಸಸ್ಪೆಂಡೆಡ್. ಮತ್ತೆ ಕುರಿ ಹೊಡಿತಾ ಇದ್ರ ಸರ್? ಒಬ್ಬ ಕ್ರಿಮಿನಲ್ ಉಳಿಸೋದಕ್ಕೆ ಮತ್ತೆ ಒಬ್ಬ ಪೊಲೀಸ್ ಆಫೀಸರ್ ತಲೆ ತೆಗಿತಿದ್ರಾ? ಕಾರ್ಡ್ಗಳನ್ನ ಹಾಗೆ ಬಿಡ್ತೀರಾ? ಲೋಫರ್ಸ್ ಬೋಫರ್ಸ್ಗೆ ಸೆಕ್ಯೂರಿಟಿ ಕೊಡ್ತೀರಾ? ಕಣ್ಣ ಹಾಕೋರಿಗೆ ಜೈಲಲ್ಲಿ ಕೂರಿಸಿ ಅನ್ನ ಹಾಕ್ತಿದ್ದೀರಾ? ಚಾಪ ಕಾಗ್ದ ಮಾಡ್ಕೊಂಡು ಚಾಪೆಗಳಿಗೆ ದೂರ ಮೇಲೆ ರಂಗೋಲೆ ಬಿಡ್ತೀರಾ? ನಿಷ್ಠೆಯಿಂದ ಸೇವೆ ಮಾಡೋ ನನ್ನಂತವ್ರಿಗೆ ದೇಶದ್ರೋಹಿನ ಪಟ್ಟ ಕಟ್ತೀರಾ? ಇವೇ ಸರಿ ಅಂದ್ರೆ ದೇಶ ಕಟ್ಟೋ ಕನಸ್ನ ಒತ್ಕೊಂಡು ಯಾಕೆ ಸರ್ ಐಎಎಸ್ ಐಪಿಎಸ್ ಕೆಎಸ್ಗಳು ಜನಸೇವೆ ಮಾಡಬೇಕು? ಹೀಗೆ ಮುಖಕ್ಕೆ ಆಸಿಡ್ ಹಾಕ್ಸ್ಕೊಂಡು ಕಾಲ್ನ ಮುರ್ಕೊಂಡು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಗುಂಡೇಟ್ಟಿಗೆ ಬಲಿಯಾಗಿ ಯಾಕೆ ಸರ್ ಡ್ಯೂಟಿ ಮಾಡಬೇಕು? ಅದ್ರ ಬದಲಿಗೆ ಅವ್ರ ಗಂಡ್ರಾಗೋ ಮಿಂಡ್ರಾಗೋ ತಲೆ ಹಿಡುಕರಾಗೋ ಎದ್ದು ಬಿಡ್ಬೋದಲ್ಲ. ಬದಲಾಯಿಸಿ ಸರ್, ಪ್ಲೀಸ್ ಬದಲಾಯಿಸಿ ಸರ್.